ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಅಂತೂ ಇದೆ. ಏನಂದರೆ ನಮ್ಮದು ಪಿ ಯು ಸಿ ಎಕ್ಸಾಮಿನೇಷನ್ ಬಂದುಬಿಟ್ಟು ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿದ್ದಾರೆ. ನಿಮ್ಗೆ ಅಟೆಂಡೆನ್ಸ್ ಹೇಳಿದ್ರೆ ನಮಗೆ ಎಕ್ಸಾಮಿನೇಷನ್ ಕೋರ್ಸ್ ಆಗಲೋದಿಲ್ಲ ಅಂತ ಡೌಟ್ ಇರುತ್ತೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೇಳಿ ಮಾಡ್ತಿದ್ದೀನಿ. ನೀವೇನೋ ಮೊದಲ ಬರೀ ನಮ್ಮ ಚಾನಲ್ ನೋಡಿದ್ರೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ನಿಮಗೆ ಲೈಕ್ನ ಮಾಡಿ. ಸ್ಟಾರ್ಟಿಂಗ್ ಬಂದುಬಿಟ್ಟು ಅಟೆಂಡೆನ್ಸ್ ಏನು ಮಾಡಿದೆ ಅಂದರೆ, ನಿಮಗೆ ಗೊತ್ತಿರೋಗಿ ಕೊರೋನಾ ಮುಂಚೆ ಅಂದರೆ ಕೋವಿಡ್ ಮುಂಚೆ ನಿಮಗೆ ಬಂದುಬಿಟ್ಟು ಅಟೆಂಡೆನ್ಸ್ ಬಂದುಬಿಟ್ಟು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶೇಕಡ ಕನಿಷ್ಠ 80% ಅಟೆಂಡೆನ್ಸ್ ನಿಮಗೆ ಇರಬೇಕಾಗುತ್ತೆ. ನಿಮ್ಗೆ ಕನಿಷ್ಠ 80% ಅಟೆಂಡೆನ್ಸ್ ಇಲ್ಲ ಅಂದರೆ ನಮಗೆ ಎಕ್ಸಾಮಿನೇಷನ್ಗೆ ಕೋರ್ಸ್ ಅಲ್ಲ ಅಂತ ಹೇಳಿ ಮಿಷನ್ ಮಾಡಿದರು. ಬಟ್ ಆಫ್ಟರ್ ಕೋವಿಡ್ ನಂತರ ಏನು ಮಾಡಿದ್ದಾರೆ ಅಂದರೆ, ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ ಕಂಪಲ್ಸರಿ ಅಲ್ಲ, ಹಾಜರಾತಿ ನಾವು ಕಡ್ಡಾಯ ಮಾಡಿಲ್ಲ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಅದು ಕೂಡ ಫಸ್ಟ್ ವೇವ್ ಕೂಡ ಆಯಿತು, ಸೆಕೆಂಡ್ ವೇವ್ ಕೂಡ ಆಯಿತು. ಈಗ ತರ್ಡ್ ವೇವಿಗೆ ಏನಂತ ಹೇಳಿದ್ರು ಅಂದರೆ, ಸ್ಟಾರ್ಟಿಂಗ್ ಕೋವಿಡ್ ಟೈಮ್ ಬಂದಾಗ ತರ್ಡ್ ವೇವಿಗೆ ಆಫ್ಲೈನ್ ಕ್ಲಾಸಸ್ ಇಸ್ ನಾಟ್ ಮ್ಯಾಂಡ್ರಿ ಅಂತ ಕರ್ನಾಟಕ ಪಿ ಯು ಸಿ ಬೋರ್ಡ್ ತಿಳಿಸಿದ್ರು. ನಿಮಗೆ ಗೊತ್ತಿರೋಗೆ ಈಗ ಮೂರನೇ ಮತ್ತೆ ಈ ವರ್ಷ ಅಂದರೆ ಈಗ 2021-22 ಸಾಲಿನಲ್ಲಿ ಆಫ್ಲೈನ್ ಕ್ಲಾಸಸ್ ಬಂದುಬಿಟ್ಟು ಮ್ಯಾಂಡ್ರೇಟ್ ಇಲ್ಲ ಅಂತೇಳಿ ಕರ್ನಾಟಕ ಪಿ ಯು ಸಿ ಬೋರ್ಡ್ ಅವರು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಬಟ್ ಪಿ ಯು ಬೋರ್ಡ್ ಅವರು ಏನು ಹೇಳಿದ್ದಾರೆ, ನಮ್ಮ ಆಫ್ಲೈನ್ ಕ್ಲಾಸ್ ಮ್ಯಾಂಡ್ರೇಟ್ ಇಲ್ಲ, ವಿದ್ಯಾರ್ಥಿಗಳು ಆಫ್ಲೈನಲ್ಲಾದರೂ ಆಯಿತು ಆನ್ಲೈನಲ್ಲಾದರೂ ಆಯಿತು ವಿದ್ಯಾರ್ಥಿಗಳು ಸೇರ್ಕೋಬೇಕಾಗುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಈಗ ವಿದ್ಯಾರ್ಥಿಗಳು ಡೌಟ್ ಅಂತ ಇರುತ್ತೆ, ನಾವು ಆಫ್ಲೈನ್ ಕೇಳಿಲ್ಲ ಅಂದರೆ ವಿದ್ಯಾರ್ಥಿಗಳು ಕನಿಷ್ಠ ಪಕ್ಷ ಒಂದು ಆನ್ಲೈನ್ ಕ್ಲಾಸ್ ಅವ್ರು ಕೇಳಬೇಕಾಗುತ್ತೆ. ಆಗ ಅಟೆಂಡೆನ್ಸ್ ಅವರಿಗೆ ಈಸಿಯಾಗಿ ಆರಾಮಾಗಿ ಪ್ರೊವೈಡ್ ಮಾಡ್ತಾರೆ. ಈಗ ನಿಮಗೆ ಇನ್ ಕೇಸ್ COVID-19 ಬಂದಿದ್ದರೆ ಮತ್ತು ಇನ್ ಕೇಸ್ ನಿಮಗೆ ಎಜುಕೇಷನ್ ರಿಲೇಟೆಡ್ ಏನಕ್ಕೆ ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಅಟೆಂಡೆನ್ಸ್ ಕೊಡೋಕ್ಕೆ ಪ್ರಾವಿಷನ್ ಬಂದುಬಿಟ್ಟು ಪಿ ಯು ಬೋರ್ಡ್ ಅವರು ಕೊಟ್ಟಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಅಟೆಂಡೆನ್ಸ್ ಹೆಲ್ತ್ ಇಶ್ಯೂ ಇದ್ದರೆ ಪ್ರಾವಿಷನ್ ಇರ್ತದೆ. ಇನ್ ಕೇಸ್ ಅವ್ರಿಗೆ ಹೆಲ್ತ್ ಇಶ್ಯೂ ಬಿಟ್ಟು ಎಕ್ಸೆಪ್ಟ್ ಆಗಿ ಅವರು ಕ್ಲಾಸ್ ಕ್ಲಾಸ್ಗೆ ಹೋಗಿಲ್ಲ ಅಂದರೆ ಇದು ಕಂಪ್ಲೀಟ್ ಡಿಪೆಂಡ್ ನಿಮ್ಮ ಕಾಲೇಜ್, ನಿಮ್ಮ ಕಾಲೇಜ್ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗುತ್ತೆ. ಆರಾಮಾಗಿ ನಿಮ್ಮ ಅಟೆಂಡೆನ್ಸ್ನ ನಿಮ್ಮ ಕಾಲೇಜ್ ಅವರು ನಿಮಗೆ ಕೊಡ್ತಾರೆ, ನೀವು ತಲೆ ಕೆಡಿಸ್ಕೊಬೇಡಿ. ಬಟ್ ಅಟೆಂಡೆನ್ಸ್ ಬಂದುಬಿಟ್ಟು ಕಂಪಲ್ಸರಿ ಅಲ್ಲ, ಅದು ಇಟ್ ಇಸ್ ನಾಟ್ ಆಫ್ಲೈನ್ ಕ್ಲಾಸಸ್ ಮ್ಯಾಂಡೇಟರಿ ನಾಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ ಕೇಸ್ ನೀವು ಆಫ್ಲೈನ್ ಅದು ಆಯಿತು ಆನ್ಲೈನ್ ಆದಷ್ಟು ನಿಮ್ಗೆ ಕನಿಷ್ಠ ಅಟೆಂಡೆನ್ಸ್ ಇದ್ದರೆ ನಿಮಗೆ ಆರಾಮಾಗಿ ನಿಮ್ಗೆ ಅಟೆಂಡೆನ್ಸ್ ಕೊಡ್ತಾರೆ. ಇನ್ ಕೇಸ್ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇದು ಅಂದರೆ ಅದಕ್ಕೆ ನಿಮಗೆ ಸೊಲ್ಯೂಷನ್ ಕೂಡ ಪಿ ಯು ಬೋರ್ಡ್ ಅವರು ಹೇಳಿದ್ದಾರೆ. ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಕೂಡ ಅವ್ರಿಗೆ ಅಟೆಂಡೆನ್ಸ್ ಕೊಡಬೇಕಾಗುತ್ತೆ ಆಸ್ ಪರ್ ಪಿ ಯು ಸಿ ಬೋರ್ಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಇದು ಇವತ್ತಿನ ಅಪ್ಡೇಟ್ಸು. ಒಟ್ಟಾರೆ ಬಂದುಬಿಟ್ಟು ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಆಫ್ಲೈನ್ ಆರೋದಾಯಿತು ಆನ್ಲೈನ್ ಆರೋದಾಯಿತು ಕನಿಷ್ಠ ಪೇಶ ಕ್ಲಾಸನ್ನು ಕೇಳಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಕೂಡ ಅದು ಕೂಡ ಮೆನ್ಷನ್ ಮಾಡ್ತಾರೆ, ನಿಮಗೆ ಅಟೆಂಡೆನ್ಸ್ ಕೊಡ್ತಾರೆ. ಇದು ಕಂಪ್ಲೀಟ್ ಡಿಪೆಂಡ್ ಬಂದುಬಿಟ್ಟು ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಇವತ್ತಿನ ಅಪ್ಡೇಟ್ಸು. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು.